ಅಗತ್ಯತೆ ಏನು, ಬರಗಾಲ ಪೀಡಿತ ಪ್ರದೇಶಗಳಿದ್ದಾವೆ ಅಲ್ಲಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಈ ಒಂದು ಗೌರಿಬಿದನೂರಿನಲ್ಲಿ ಇದೇ ಮುಖ್ಯಮಂತ್ರಿಗಳು ಇಂದಿನ ಅವಧಿನಲ್ಲಿ 13-18 ಅವಧಿನಲ್ಲಿ ಗೌರಿಬಿದನೂರಿನಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದಂಥದ್ದು. ಈಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಅವರು ಹೆಚ್ಚು ಆಸಕ್ತಿಯನ್ನು ವಹಿಸಿ ಏನೆಲ್ಲ ಅಡೆತಡೆಗಳಿದ್ದೋ ಆ ಅಡೆತಡೆಗಳನ್ನು ನಿವಾರಣೆ ಮಾಡಿ ಈ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಇರ್ಬೋದು, ಕೆಲವು ಭಾಗಗಳಲ್ಲಿ ಫಾರೆಸ್ಟ್ ಲ್ಯಾಂಡಿನ ಬಗ್ಗೆ ಅವರು ಫಾರೆಸ್ಟ್ ಇಲಾಖೆಯವರ ಆಕ್ಷೇಪಣೆಗಳಿಗೆ ಒಂದು ಪರ್ಯಾಯ ಭೂಮಿಯನ್ನು ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿನ ಜನಪ್ರತಿನಿಧಿಗಳೆಲ್ಲರೂ ಸೇರಿ ಆ ಪರ್ಯಾಯ ಭೂಮಿಯನ್ನು ಒದಗಿಸ್ಕೊಟ್ಟು ಆ ಒಂದು ಅರಣ್ಯ ಇಲಾಖೆಯವರ ಆಕ್ಷೇಪಣೆಗಳಿಗೆ ಸಮರ್ಪಕವಾದಂತಹ ಉತ್ತರಗಳನ್ನು ಪರಿಹಾರವನ್ನು ಸೂಚನೆ ಮಾಡಿ ಈಗ ಈ ಯೋಜನೆ ಅತಿ ಜಾಗೃತಿ ಚಾಲು ಆಗಲಿಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ವೈಯಕ್ತಿಕ ಆಸಕ್ತಿಯನ್ನು ವಹಿಸಿ ಈ ಒಂದು ಯೋಜನೆಯನ್ನು ಈ ಒಂದು ಹಂತಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ವಿಶೇಷವಾಗಿ ಆ ಎಲ್ಲ ಜಿಲ್ಲೆಗಳು ಯಾವೆಲ್ಲ ಈ ಒಂದು ನೀರಿನಿಂದ ಅನುಕೂಲ ಪಡಿತಕ್ಕಂಥ ಯಾವೆಲ್ಲ ಜಿಲ್ಲೆ ಜನರಿದ್ದಾರೆ ಆ ಜಿಲ್ಲೆಯ ಎಲ್ಲ ಜನರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ನಾವು ಎಲ್ಲ ಯಾವ ಫಲಾನುಭವಿಗಳು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ.